ಥ್ರಿಲ್ಲರ್ ಹಾರರ್ ಮೂವಿ ಅಂತಲೇ ಹೇಳ್ಬೋದು. ಹಾರರ್ ಅಂದ ತಕ್ಷಣ ಮೊದಲನೇದಾಗಿ ಒಂದು ಹಾರರ್ ಸ್ಕ್ರಿಪ್ಟ್ಗೆ ಹೀರೋ ಆಗೋದು, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಬಿ ಜಿ ಎಮ್ ಆಗಿರ್ಬೋದು, ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು. ಸೊ ಅದರಲ್ಲಿ ಶರತ್ ಅವರು ಆ ಕ್ಯಾಮ್ರಾ ವರ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದೈತೆ, ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಕ್ಷಣಾ ದರ್ಶತ್ ಅವರು ಶೀಸ್ ಡನ್ ಅ ವೆರಿ ಗುಡ್ ಜಾಬ್, ಆ್ಯಂಡ್ ಹೀರೋ ಆಗಿರ್ಬೋದು, ಪುನೀತ್ ಅವ್ರು ಆಗಿರ್ಬೋದು, ಆ್ಯಂಡ್ ಪ್ರತಿಯೊಬ್ಬರು ಅಶೋಕ್ ಅವ್ರು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ದ್ರವ್ಯ ಅವ್ರು ಆಗಿರ್ಬೋದು. ಸೊ ಅವ್ರೇನು ನಾಲ್ಕು ಕ್ಯಾರೆಕ್ಟರ್ಸ್ ಬರ್ತಾ ಈ ಸಿನಿಮಾಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಂಡ್ ಡೈರೆಕ್ಟರ್ ಒಂದು ಒಳ್ಳೆ ಕತೆ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಒಂದು ಮೆಸೇಜು, ಒಂದು ಚಿಕ್ಕ ಮೆಸೇಜು. ಆಮೇಲೆ ಅವಿನಾಶ್ ಸರ್ ಬಗ್ಗೆ ಹೇಳಬೇಕು, ಸೊ ಈಸ್ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.